नमस्कार आणि इतकी स्वागत इतिका हेडलाइन्स ರೈತರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡುವುದನ್ನು ಬಿಟ್ಟು ಈ ಬಾರಿ ಬಜೆಟ್ನಲ್ಲಿ ನಿಜವಾದ ರೈತರಿಗೆ ಪರಿಹಾರ ಮಂಡನೆ ಮಾಡಬೇಕೆಂದು ಕುರುಬೂರು ಶಾಂತಕುಮಾರ್ ಆಗ್ರಹ ಅಕ್ರಮ ಗಾಂಜಾ ಸಾಗಿಸುವ ವೇಳೆ 3 ಕೆಜಿ ಒಣಗಿದ ಗಾಂಜಾ ವಶಕ್ಕೆ ಪಡೆದ ಅಬಕಾರಿ ಪೊಲೀಸರು ತಿಕೋಟಾ ಪಟ್ಟಣದ ಕೆರೆಗೆ ನೀರು ಹರಿಸಲು ಆಗ್ರಹಿಸಿ ಸಾರ್ವಜನಿಕರಿಂದ ಧರಣಿ ರಾಯಚೂರು ಜಿಲ್ಲೆ ನ್ಯಾಯಾಧೀಶನ ನಡೆ ಕಂಡಿಸಿ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಪ್ರತಿಭಟನೆ ನಾನು ರಶ್ಮಿ ವಿಜಯಪುರ ನಗರದಲ್ಲಿ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತ ಕುರುಬೂರು ಶಾಂತಕುಮಾರ್ ರವರು ಪ್ರಥಮವಾಗಿ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವರು ಸುಮಾರು 136 ಕಡೆ ದೇಶದ ಉದ್ದಗಲಕ್ಕೂ ಭಾಷಣ ಮಾಡಿ ಅಧಿಕಾರಕ್ಕೆ ಬಂದರು ಅದಾದ ನಂತರ 2022 ಕ್ಕೆ ದೇಶದ ರೈತರ ಆದಾಯವನ್ನು ದ್ವಿಗುಣ ಮಾಡುತ್ತೇವೆ ಎಂದು ಹೇಳಿದರು ಆದರೆ ರೈತರ ಆದಾಯ ದ್ವಿಗುಣವಾಗಲಿಲ್ಲ ರೈತರ ಖರ್ಚು ಹಾಗೂ ರೈತರ ಸಾವು ದ್ವಿಗುಣವಾಯಿತೆಂದು ಮಾಧ್ಯಮ ಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿದರು ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಗೋಷ್ಠಿಯಲ್ಲಿ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಹಾಗೂ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದಂತ ಕುರುಬೂರು ಶಾಂತಕುಮಾರ್ ರವರು ಮಾತನಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ತರಲು ಬಯಸುತ್ತೇನೆ ನೀವು ಕಳೆದ 89 ವರ್ಷಗಳಿಂದ ರೈತರನ್ನು ಮರಳು ಮಾಡಿದ್ದು ಸಾಕು ಇನ್ನಾದರೂ ಕೂಡ ರೈತರ ಒಳಿತಿಗಾಗಿ ಏನಾದರೂ ಸ್ವಲ್ಪ ಕೆಲಸ ಮಾಡಿ ಅನ್ನುವಂತ ಒತ್ತಾಯವನ್ನು ತರುತ್ತಿದ್ದೇನೆ ಯಾಕೆಂದರೆ ಅಧಿಕಾರಕ್ಕೆ ಬರುವ ಮೊದಲು ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರುತ್ತೇನೆ ಎಂದು ಹೇಳಿ ಪ್ರಥಮವಾದಂತ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಸುಮಾರು 136 ಕಡೆ ದೇಶದ ಉದ್ದಗಲಕ್ಕೂ ಭಾಷಣ ಮಾಡಿ ಅಧಿಕಾರಕ್ಕೆ ಬಂದರು ಅದನ್ನು ಜಾರಿಗೆ ತರಲಿಲ್ಲ ಸುಪ್ರೀಂ ಕೋರ್ಟ್ಗೆ ಜಾರಿಗೆ ತರಲು ಆಗುವುದಿಲ್ಲವೆಂದು ಸರ್ಕಾರದ ವತಿಯಿಂದ ಅಪ್ಡೇಟಿವನ್ನು ಸಲ್ಲಿಕೆ ಮಾಡಿರುವುದು ಅದಾದ ನಂತರ 2022 ಕ್ಕೆ ದೇಶದ ರೈತರ ಆದಾಯವನ್ನು ದ್ವಿಗುಣ ಮಾಡುತ್ತೇವೆಂದು ಹೇಳಿದರು ಆದರೆ ರೈತರ ಆದಾಯ ದ್ವಿಗುಣವಾಗಲಿಲ್ಲ ರೈತರ ಖರ್ಚು ಹಾಗೂ ರೈತರ ಸಾವು ದ್ವಿಗುಣವಾಯಿತು ಈ ಸರ್ಕಾರದ ನಡವಳಿಕೆಗಳಿಂದ ದೆಹಲಿಯಲ್ಲಿ ನಡೆದಂತ 700ಕ್ಕೂ ಹೆಚ್ಚು ರೈತರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡುವಂತ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ತಂದಿತ್ತೆಂದು ಹೇಳಿದರು ಯಾಕೆ ಅಂತ ಹೇಳಿದ್ರೆ ಅಧಿಕಾರಕ್ಕೆ ಬರಲಿಕ್ಕೂ ಮೊದಲು ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತೀನಿ ಅಂತ ಹೇಳಿ ಪ್ರಥಮವಾದಂತ ಚುನಾವಣೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಸುಮಾರು 136 ಕಡೆ ದೇಶದ ಉದ್ದಗಲಕ್ಕೂ ಭಾಷಣ ಮಾಡಿ ಅಧಿಕಾರಕ್ಕೆ ಬಂದರು ಅದನ್ನ ಜಾರಿಗೆ ತರಲಿಲ್ಲ ಸುಪ್ರೀಂ ಕೋರ್ಟ್ಗೆ ಜಾರಿಗೆ ತರಲಿಕ್ಕಾಗಲ್ಲ ಅಂತ ಹೇಳಿ ಸರ್ಕಾರದ ವತಿಯಿಂದ ಅಫಿಡವಿಟ್ನ ಸಲ್ಲಿಕೆ ಮಾಡಿದ್ರು ಅದಾದ ನಂತರ 2022 ಕ್ಕೆ ದೇಶದ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ರೈತರ ಆದಾಯ ದ್ವಿಗುಣ ಆಗಲಿಲ್ಲ ರೈತರ ಖರ್ಚು ದ್ವಿಗುಣ ಆಯಿತು ರೈತರ ಸಾವು ದ್ವಿಗುಣ ಆಯಿತು ಈ ಸರ್ಕಾರದ ನಡವಳಿಕೆಗಳಿಂದ ದೆಹಲಿಯಲ್ಲಿ ನಡೆದಂತಹ 700ಕ್ಕೂ ಹೆಚ್ಚು ರೈತರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡುವಂತಹ ಹೀನ ಸ್ಥಿತಿಯನ್ನು ಕೇಂದ್ರ ಸರ್ಕಾರ ತಂದಿತ್ತು ಈ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಬಜೆಟ್ನಲ್ಲಿ ಬಹಳ ಮುಖ್ಯವಾದಂತಹ ಸಂಗತಿಗಳನ್ನು ಜಾರಿಗೆ ತರಬೇಕು ಅನ್ನುವಂಥ ವಿಚಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ ರೈತರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡಬೇಡಿ ಅಥವಾ ಚುನಾವಣೆಯ ಪ್ರಣಾಳಿಕೆ ಆಕರ್ಷಣೀಯವಾದಂಥ ಪ್ರಣಾಳಿಕೆ ರೀತಿಯ ಮಂಡನೆಯನ್ನು ಮಾಡಬೇಡಿ ಈ ದೇಶದ ರೈತರ ನಿಜವಾದಂಥ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೀನಿ ಎಲ್ಲ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಶಾಸನಬದ್ಧ ಖಾತ್ರಿಯನ್ನು ಕೊಡುವಂಥ ಒಂದು ಚಿಂತನೆಯನ್ನು ಸರ್ಕಾರ ಮಾಡಬೇಕು ಜಾರಿಗೆ ತರಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಹಾಗೆಯೇ ದೇಶಾದ್ಯಂತ ಅತಿವೃಷ್ಟಿ ಅನಾವೃಷ್ಟಿ ಬರಗಾಲ ಎಲ್ಲ ಬಂದಾಗ ರೈತರ ಬೆಳೆಗಳು ನಾಶ ಆದಾಗ ಕೇವಲ ಬೆರಳೆಣಿಕೆಯಷ್ಟು ಪ್ರಮಾಣದ ಒಂದು ಪರಿಹಾರವನ್ನು ಕೊಡ್ತಾ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ 3 ಬಾರಿ ಆಗಿರ್ತಕ್ಕಂಥ ಅತಿವೃಷ್ಟಿ ಪರಿಹಾರ ಇನ್ನೂ ಕೆಲವು ರೈತರು ಬಂದಿಲ್ಲ ಇವೆಲ್ಲ ವಿಚಾರಗಳ ಬಗ್ಗೆ ಸರ್ಕಾರ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಎಲ್ಲ ಬೆಳೆಗಳಿಗೂ ಬೆಳೆ ವಿಮೆಯನ್ನು ಜಾರಿ ಮಾಡಬೇಕು ಅತಿವೃಷ್ಟಿ ಅನಾವೃಷ್ಟಿಯಾದಾಗ ಈ ಬೆಳೆ ನಷ್ಟಕ್ಕೆ ಪರಿಹಾರವನ್ನು ವಿಮಾ ಪರಿಹಾರದ ಮೂಲಕ ಕೊಡಿಸುವಂತ ಕೆಲಸವನ್ನು ಮಾಡಬೇಕು
ಅನ್ನುವಂತ ಒತ್ತಾಯವನ್ನು ತರಲಿಕ್ಕೆ ನಾನು ಬಯಸುತ್ತೇನೆ. ಕೊರೋನಾ ಸಂಕಷ್ಟದಿಂದ 2-3 ವರ್ಷಗಳಿಂದ ರೈತರು ತೀವ್ರವಾದಂತ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತಕ್ಷಣವೇ ಎಲ್ಲಾ ರೈತರಿಗೂ ಅಂದ್ರೆ ಜಮೀನು ಉಳ್ಳಂತ ಪಾಣಿಪತ್ರ ಉಳ್ಳಂತ ರೈತರಿಗೆ ಕನಿಷ್ಠ 3 ಲಕ್ಷ ರೂಪಾಯಿ ಬಡ್ಡಿ ರಹಿತ ಆಧಾರ ರಹಿತ ಅಂದ್ರೆ 3 ಲಕ್ಷಕ್ಕಿಂತ ಜಾಸ್ತಿ ಇರತಕ್ಕಂತ ಸಾಲಕ್ಕೆ ನೋಂದಣಿ ಮಾಡ್ಕೊಳ್ತಾರೆ. ಅದಕ್ಕೆ ನಾನು ಈಗ ಒತ್ತಾಯ ಮಾಡತಕ್ಕಂತದ್ದು ಆಧಾರ ರಹಿತ ಅಂತ. ಆ ಸಾಲವನ್ನ ಎಲ್ಲ ರೈತರಿಗೂ ಅಂದ್ರೆ ನಾವು ಸಾಲ ಕೊಡ್ತಾ ಇದೀವಿ ಸಾಲದ ಪ್ರಮಾಣ ಜಾಸ್ತಿ ಮಾಡಿದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತದೆ. ಆದರೆ ದೇಶದ 45% ನಷ್ಟು ರೈತರಿಗೆ ಸಾಲವೇ ಸಿಗ್ತಾ ಇಲ್ಲ. ಅವರ ಜಮೀನಿನ ಖಾತೆ ಇರದೇ ಇರತಕ್ಕಂಥದ್ದು, ಜಮೀನಿನ ಒಂದು ಸರಿಯಾದಂತ ದಾಖಲಾತಿಗಳು ಇಲ್ಲದೇ ಇರತಕ್ಕಂಥದ್ದು, ತಂದೆ ಹೆಸರಿಗೆ ಬದಲಾವಣೆ ಆಗಿರದೇ ಇರತಕ್ಕಂಥದ್ದು, ಮಕ್ಕಳ ಹೆಸರಿಗೆ ಖಾತೆ ಆಗಿಲ್ಲದೆ ಇರತಕ್ಕಂಥದ್ದು, ಈ ಸನ್ನಿವೇಶಗಳಿಂದ ಸುಮಾರು 50% ಹೆಚ್ಚು ಜನ ರೈತರಿಗೆ ಸಾಲ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲ ರೈತರಿಗೆ ಪಾಣಿ ಉಳ್ಳಂತ ರೈತರಿಗೆ ಕನಿಷ್ಠ 3 ಲಕ್ಷ ರೂಪಾಯಿಗಳ ಆಧಾರ ರಹಿತ ಬಡ್ಡಿ ರಹಿತ ಸಾಲವನ್ನು ಕೊಡಿಸುವಂತಹ ಒಂದು ಎಲ್ಲ ಬ್ಯಾಂಕ್ಗಳಲ್ಲಿ ಕೊಡಿಸುವಂತಹ ಯೋಜನೆಯನ್ನ ತರಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. FRP ದರವನ್ನ ಕಾರ್ಖಾನೆಗೆ ಸರಬರಾಜು ಮಾಡುವ ದರ ಅಂತ ಹೇಳಿ ಈಗಾಗಲೇ ನಿಗದಿ ಮಾಡ್ತಾ ಇದ್ದಾರೆ. ಇದರಿಂದ ಕಬ್ಬಿನ ಕಟಾವಿನ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರನ್ನ ಶೋಷಣೆಯಾಗ್ತಾ ಇದೆ, ಸಕ್ಕರೆ ಕಾರ್ಖಾನೆಗಳಿಂದ ಶೋಷಣೆಯಾಗ್ತಾ ಇದೆ, ರೈತರು ತುಂಬಾ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಕಬ್ಬಿನ FRP ದರವನ್ನ ನಿಗದಿ ಮಾಡ್ತಾ ಇದ್ದಾರೆ, ಅದನ್ನ ಕಬ್ಬಿನ ಹೊಲದಲ್ಲಿನ ದರ ಅಂತೇಳಿ FRP ದರ ಅಂತೇಳಿ ನಿಗದಿ ಮಾಡುವಂತ ಮಾನದಂಡವನ್ನ ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಹಾಗೇನೆ ಏನು ಕಬ್ಬಿನಿಂದ ಬರತಕ್ಕಂಥ ಸಕ್ಕರೆ ಇಳುವರಿಯನ್ನ ಮಾನದಂಡವನ್ನ ಕಳೆದ ವರ್ಷ ಕಬ್ಬು ಸರಬರಾಜು ಮಾಡಿದ ರೈತರ ಇಳುವರಿಯನ್ನ ಪರಿಗಣನೆ ಮಾಡಿ ಈ ವರ್ಷ ಕಬ್ಬು ಸರಬರಾಜು ಮಾಡುವಂತ ರೈತರಿಗೆ ಹಣವನ್ನು ಕೊಡುವಂತ ಪದ್ಧತಿ ಈಗ ಇರತಕ್ಕಂಥದ್ದು. ಈ ಪದ್ಧತಿ ಬದಲಾಗಬೇಕು. ಯಾವ ಯಾವ ವರ್ಷ ಯಾವ ರೈತ ಕಬ್ಬನ್ನು ಸರಬರಾಜು ಮಾಡ್ತಾನೆ ಆ ರೈತನ ಇಳುವರಿ ಆಧಾರದ ಮೇಲೆ ಬೆಲೆ ಕೊಡುವಂತ ವ್ಯವಸ್ಥೆಯನ್ನ ಜಾರಿಗೆ ತರಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಲಿಕ್ಕೆ ಕಾಡು ಪ್ರಾಣಿಗಳು ಅವಳಿ ಕರೆ ಕಬ್ಬಿಗೆ ಬೆಂಕಿ ಬಿದ್ದಾಗ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆದಾಗ ರೈತರ ಕಬ್ಬನ್ನು ಕಾರ್ಖಾನೆಗೆ ಸರಬರಾಜು ಮಾಡಿದ್ರೆ ರೈತ ಅಲ್ಲೇ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿರ್ತಾನೆ. ಆ ನಂತರ ರೈತನ ಹಣದಲ್ಲಿ 25%ನಷ್ಟು ಹಣವನ್ನು ಸಕ್ಕರೆ ಕಾರ್ಖಾನೆಗಳು ಮುರಿದುಕೊಂಡು ಹಣವನ್ನು ಕೊಡುವಂತ ಪರಿಪಾಠವನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ಯಾವುದೇ ಮಾನದಂಡವಿಲ್ಲ. ಆದ್ದರಿಂದ ಸರ್ಕಾರ ಈ ಮಾನದಂಡವನ್ನು ಇಲ್ಲೇ ಇರತಕ್ಕಂಥ ಇಂಥ ಒಂದು ವ್ಯವಸ್ಥೆಯನ್ನು ರದ್ದುಗೊಳಿಸಿ ಸಂಪೂರ್ಣವಾಗಿ ಕಬ್ಬಿಗೆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಹಣವನ್ನು ರೈತರಿಗೆ ಕೊಡಿಸುವಂತ ಆದೇಶವನ್ನು ಮಾಡಬೇಕು. ರಾಜ್ಯ ಕೇಂದ್ರ ಸರ್ಕಾರಗಳು ಈ ದಿಕ್ಕದಲ್ಲಿ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ತರಲಿಕ್ಕೆ ನಾನು ಬಯಸುತ್ತೇನೆ. ಪರಿಗಣನೆ ಮಾಡಬೇಕು. ಕೇವಲ ರೈತರ ಮೂಗಿಗೆ ತುಪ್ಪ ಸೋರುವಂತಹ ಕೆಲಸವನ್ನು ಬಿಟ್ಟು ರೈತರ ಅಭಿವೃದ್ಧಿಗೆ ಪೂರಕವಾದಂತಹ ಕೆಲಸವನ್ನ ಯೋಜನೆಗಳನ್ನ ಜಾರಿ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಕೇಂದ್ರ ಸರ್ಕಾರಕ್ಕೆ ನಾನು ತರಲಿಕ್ಕೆ ಬಯಸುತ್ತೇನೆ. ವಿಜಯಪುರ ಜಿಲ್ಲೆಯ ಬಬ್ಲೇಶ್ವರ ತಾಲೂಕಿನ ಸಾರ್ವಾಡ್ ಗ್ರಾಮದ ನಿವಾಸಿಯಾದ ಯಶವಂತ್ ಸಿದ್ದಪ್ಪ ಬಿಜಾಪುರ್ ಎಂಬಾತನು ತನ್ನ ದ್ವಿಚಕ್ರ ವಾಹನದ ಮೇಲೆ 3 ಕೆಜಿ ಒಣಗಿದ ಗಾಂಜಾವನ್ನು ಅಕ್ರಮ ಮಾರಾಟಕ್ಕಾಗಿ ಸಾಗಾಣಿಕೆ ಮಾಡುತ್ತಿದ್ದ ವೇಳೆ ಅಬಕಾರಿ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬ್ಲೇಶ್ವರ ತಾಲೂಕಿನ ಸಾರ್ವಾಡ್ ಗ್ರಾಮದ ಹೊರವಲಯದಲ್ಲಿ ಅಬಕಾರಿ ಪೊಲೀಸರು ದಾಳಿ ಮಾಡಿ ಅಕ್ರಮ ಗಾಂಜಾ ಸಾಗಿಸುತ್ತಿದ್ದ ಆರೋಪಿಯನ್ನು ಬಂಧಿಸಿದ್ದಾರೆ. ಅಬಕಾರಿ ಅಪರ ಆಯುಕ್ತರಾದ ಡಾ ವೈ ಮಂಜುನಾಥ್, ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರಾದ ಸಯ್ಯದ್ ಅಜ್ಮತ್ ಆಫ್ರಿನ್ ರವರ ಮಾರ್ಗದರ್ಶನ ಹಾಗೂ ಅಬಕಾರಿ ಉಪ ಅಧೀಕ್ಷಕರಾದ HS ವಜ್ರಮಠ ರವರ ನೇತೃತ್ವದಲ್ಲಿ ಅಬಕಾರಿ ನಿರೀಕ್ಷಕರು, ಜಿಲ್ಲಾ ವಿಚಕ್ಷಣ ದಳ ಅಧಿಕಾರಿಗಳಾದ ಮಹಾದೇವ್ ಪೂಜಾರಿ ರವರು ಸಾರ್ವಾಡ್ ಗ್ರಾಮದ ಆರೋಪಿತನಾದ ಯಶವಂತ್ ಸಿದ್ದಪ್ಪ ಬಿಜಾಪುರ್ ಈತನು ತನ್ನ ದ್ವಿಚಕ್ರ ವಾಹನದ ಮೇಲೆ ಅಕ್ರಮವಾಗಿ ಮಾರಾಟ ಮಾಡುವ ಉದ್ದೇಶದಿಂದ 3 ಕೆಜಿ ಒಣಗಿದ ಗಾಂಜಾವನ್ನು ಸಾಗಾಣಿಕೆ ಮಾಡುತ್ತಿದ್ದ ವೇಳೆ ಅಬಕಾರಿ ಪೊಲೀಸರು ಪತ್ತೆ ಹಚ್ಚಿ ಆರೋಪಿತನನ್ನು ಬಂಧಿಸಿ ಈತನ ವಿರುದ್ಧ NDPS ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಅಬಕಾರಿ ಪೊಲೀಸರಿಂದ ತನಿಖೆ ಕೈಗೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಡೆಪ್ಟಿ ಸೂಪ್ರಿಡೆಂಟ್ ಶಾಂತೇಶ್ ಕಮ್ಟದ್ ಮಾತನಾಡಿ, ನಮ್ಮ JC ಸ್ಕ್ವಾಡ್ ಇನ್ಸ್ಪೆಕ್ಟರ್ ಆದಂತ ಮಹಾದೇವ್ ಪೂಜಾರಿ ಹಾಗೂ ಸಬ್ ಇನ್ಸ್ಪೆಕ್ಟರ್ ಆದಂತ ಪ್ರಕಾಶ್ ಜಾಧವ್ ರವರು ಬಬ್ಲೇಶ್ವರ ತಾಲೂಕಿನ ಸಾರ್ವಾಡ್ ಗ್ರಾಮದಲ್ಲಿ ಒಂದು ಖಚಿತ ಮಾಹಿತಿ ಮೇರೆಗೆ
यशवंत सिद्दप्प विजापूर एंब व्यक्तियु बैक मेले सुमारु 3 केजी तूकद गांजावन्नु सार्वाडदिंद बब्लेश्वरद कडेगे होगुत्तिरुवाग नम्म अधिकारिगळु ईतननु बंधिसिद्दारे। ಆತನಿಂದ 3 ಕೆಜಿ ಕಾಂಜಾ ಮತ್ತು ಒಂದು ಬೈಕ್ ಅನ್ನು ಸೀಜ್ ಮಾಡಿದ್ದಾರೆ। ಆರೋಪಿಯನ್ನು ನ್ಯಾಯಾಂಗಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದರು। ಡಿಸಿ ಸ್ಕ್ವಾಡ್ ಇನ್ಸ್ಪೆಕ್ಟರ್ ಅಂತ ಮಾದೇವ ಪೂಜಾರಿ ಹಾಗೂ ಮತ್ತೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅಂತ ಪ್ರಕಾಶ್ ಜಾಧವ್ ಅವರು ಬಬಲೇಶ್ವರ ತಾಲೂಕಿನ ಸಾರವಾಡ ಗ್ರಾಮದಲ್ಲಿ ಒಂದು ಖಚಿತ ಬಾತ್ಮಿ ಮೇರೆಗೆ ಒಂದು ಇನ್ಫಾರ್ಮೇಷನ್ ಮೇರೆಗೆ ಅಲ್ಲಿ ದೋಣಿ ಬ್ರಿಡ್ಜ್ ಹತ್ರ ವಾಸ ರೋಡ್ ರಸ್ತೆ ಗಾಲ್ ಮಾಡಿಸ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಯಶವಂತ ಸಿದ್ದಪ್ಪ ವಿಜಾಪುರ ಅಂತ ವ್ಯಕ್ತಿ ತನ್ನ ಬೈಕ್ ಮೇಲೆ ಸುಮಾರು 3 ಕೆಜಿ ಗಾಂಜಾವನ್ನ ಸಾರವಾಡದಿಂದ ಬೌಲೇಶ್ವರ ಕಡೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಅಧಿಕಾರಿಗಳು ಜಫ್ಟ್ ಮಾಡಿದ್ದಾರೆ। ಅವನಿಂದ 3 ಕೆಜಿ ಗಾಂಜಾ ಮತ್ತೆ ಒಂದು ಬೈಕ್ K28 EV 5622 ಹೀರೋ ಹೋಂಡಾ ಹೀರೋ ಕಂಪನಿಯ ಸ್ಪ್ಲೆಂಡರ್ ಬೈಕ್ ಈ ಬೈಕ್ನ ಮತ್ತೆ 3 ಕೆಜಿ ಗಾಂಜಾವನ್ನ ಸೀಜ್ ಮಾಡಿದ್ದಾರೆ ಮತ್ತು ಆರೋಪಿತರನ್ನ ಯಶವಂತ ತಂದೆ ಸಿದ್ದಪ್ಪ ವಿಜಾಪುರ ಇತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ। ವಿಜಯಪುರ ಜಿಲ್ಲೆಯ ತಿಕೋಟಾ ಪಟ್ಟಣದಲ್ಲಿ ಕೆರೆಗೆ ನೀರು ಬತ್ತಿ ಹೋಗಿದ್ದರಿಂದ ನೀರಿನ ಭೀಕರ ಅಭಾವವಾಗಿತ್ತು। ಸಾರ್ವಜನಿಕರಿಗೆ ಹಾಗೂ ಜಾನುವಾರುಗಳಿಗೆ ನೀರಿನ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸಾರ್ವಜನಿಕರಿಂದ ಧರಣಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು। ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯ ಕಾಲುವೆ ಜಾಲದ ಮೂಲಕ ಈ ಮೊದಲು ನೀರು ತಿಕೋಟಾ ಪಟ್ಟಣದ ಕೆರೆಗೆ ಹರಿಯುತ್ತಿತ್ತು। ಆದರೆ ಈಗ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೆರೆಯ ನೀರಿನ ಮೂಲವನ್ನು ಬಂದ್ ಮಾಡಿ ಕೆರೆಗೆ ನೀರು ಹರಿಯುವುದನ್ನು ತಡೆಹಿಡಿದಿದ್ದರಿಂದ ಪಟ್ಟಣದ ಕೆರೆಗೆ ನೀರು ಬತ್ತಿ ಹೋಗಿದ್ದು ನೀರಿನ ಭೀಕರ ಅಭಾವವಾಗಿದ್ದು ಸಾರ್ವಜನಿಕರಿಗೆ ಹಾಗೂ ಜಾನುವಾರುಗಳಿಗೆ ನೀರಿನ ಸೌಲಭ್ಯ ಒದಗಿಸಲು ಆಗ್ರಹಿಸಿ ತಿಕೋಟಾ ಪಟ್ಟಣದ ಬಬಲೇಶ್ವರ ಸರ್ಕಲ್ದಲ್ಲಿ ಸಾರ್ವಜನಿಕರಿಂದ ಧರಣಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು। ಈ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯ ಅಡಿಯಲ್ಲಿ ಕೆರೆಯ ಪಕ್ಕದಲ್ಲೇ ಮುಖ್ಯ ಕಾಲುವೆ ಹಾಯ್ದು ಹೋದರೂ ಕೂಡ ಅಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಆ ಕೆರೆಯ ಜಾಲದ ಮೂಲಕ ಕಾಲುವೆ ಜಾಲದ ಮೂಲಕ ಬರುವಂತಹ ನೀರಿನ ಹರಿವನ್ನು ತಡೆ ಹಿಡಿದಿದ್ದು ಇದರಿಂದ ಮುಂಬರುವ ದಿನಗಳಲ್ಲಿ ಪಟ್ಟಣಕ್ಕೆ ನೀರಿನ ತೀವ್ರ ಕೊರತೆ ಉಂಟಾಗಲಿದ್ದು ಕಾರಣ ಈ ಧರಣಿ ಹಮ್ಮಿಕೊಂಡಿದ್ದೇವೆ। ಈಗ ಸಾವಿರಾರು ಕೋಟಿ ರೂಪಾಯಿ ಯೋಜನಾ ವೆಚ್ಚವನ್ನು ಮಾಡಿ ಇವತ್ತು ನಾವು ಇದರ ಮೂಲ ಆದರೂ ಕೂಡ ನಾವು ಸಂತ್ರಸ್ತರೇ ಆಗಿ ಉಳಿದ್ರೆ ಆ ಒಂದು ಯೋಜನೆಗೆ ಮಹತ್ವ ಇರುವುದಿಲ್ಲ। ಇದನ್ನು ನೀರಾವರಿ ಇಲಾಖೆಯ ಅಧಿಕಾರಿಗಳು ಗಮನಿಸಿ ಕೂಡಲೇ ಶೀಘ್ರ ಕ್ರಮವನ್ನು ತಗೋಬೇಕು, ಇಲ್ಲಾಂದ್ರೆ ಇವತ್ತು ಧರಣಿ ಮಾಡ್ತಾ ಇದ್ದೀವಿ, ಮುಂಬರುವ ದಿನಗಳಲ್ಲಿ ಆಭರಣ ಉಪವಾಸ ಸತ್ಯಾಗ್ರಹವನ್ನು ಕೂಡ ನಾವು ಮಾಡ್ತೀವಿ ಅಂತ ಈ ಮೂಲಕ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ। ಇದೇ ವೇಳೆ ತಿಕೋಟಾ ಪಟ್ಟಣದ ಪ್ರಮುಖರಾದ ಮಾನಿಂಗ್ ಮಂಟೂರ್, ವಾಮನ್ ರಾವ್ ಸೋಂಡೂರ್, ಸಿದ್ರಾಮ್ ಪೂಜಾರಿ, ರಾಜೇಂದ್ರ ಕುಲಕರ್ಣಿ ಹಾಗೂ ರಾಜು ಹುಲ್ಲೂರ್, ಸುರೇಶ್ ಕೊಣ್ಣೂರ್, ದಾನಪ್ಪ ಔಟಿ ಮತ್ತು ಮಲ್ಲು ಪೂಜಾರಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು। ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಗಣರಾಜ್ಯೋತ್ಸವ ದಿನದಂದು ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದ ಜಿಲ್ಲಾ ನ್ಯಾಯಾಧೀಶರ ವಿರುದ್ಧ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು। ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ರಾಯಚೂರು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡರವರು ಗಣರಾಜ್ಯೋತ್ಸವ ದಿನದಂದು ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿದ ಘಟನೆ ಕೇವಲ ಒಂದು ಭಾವಚಿತ್ರಕ್ಕೆ ಅವಮಾನ ಮಾಡಿದ ಘಟನೆಯಲ್ಲ, ಇಂತಹ ಘಟನೆ ಒಬ್ಬ ನ್ಯಾಯಾಧೀಶರಿಂದ ನಡೆದದ್ದು ದೇಶದ ನ್ಯಾಯಾಂಗದ ಮೇಲೆ ಸಾಮಾನ್ಯ ಜನರಿಗಿರುವ ನಂಬಿಕೆ ಮತ್ತು ವಿಶ್ವಾಸವನ್ನು ಕುಂಠಿತಗೊಳಿಸುತ್ತದೆ। ಇಂತಹ ನ್ಯಾಯಾಧೀಶರ ವಿರುದ್ಧ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು। ನಂತರ ಐನ್ಯೂಸ್ನೊಂದಿಗೆ ವಕೀಲರ ಸಂಘದಿಂದ ಬಿಎಂ ಜರಾಳಿ ಮಾತನಾಡಿ 26/1/2022 ಗಣರಾಜ್ಯೋತ್ಸವ ದಿನ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ದಿನ,
ಇಂತ ದೊಡ್ಡ ದಿನವನ್ನು ಆಚರಿಸುವ ಸಂದರ್ಭದಲ್ಲಿ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರಾದಂತ ಮಲ್ಲಿಕಾರ್ಜುನ ಗೌಡರ್ ಅವರು ಒಂದು ಅಚಾತುರ್ಯ ಮಾಡಿ ನಮ್ಮ ದೇಶದ ಎಲ್ಲ ಜನರಿಗೂ ನೋವು ಮಾಡಿರುವುದನ್ನು ಖಂಡಿಸಿರುತ್ತಾರೆ ಒಂದು 2022 ರಂದು ಗಣರಾಜ್ಯೋತ್ಸವ ನಮ್ಮ ದೇಶಕ್ಕೆ ನಮ್ಮ ಸಂವಿಧಾನವನ್ನು ಕೊಟ್ಟಂತ ದಿನ ಇಂತ ದೊಡ್ಡ ಗಣರಾಜ್ಯವನ್ನು ಆಚರಿಸುವಂತ ಸಂದರ್ಭದಲ್ಲಿ ರಾಯಚೂರಿನ ಮುಖ್ಯ ನ್ಯಾಯಮೂರ್ತಿಗಳಾದಂತ ಜಿಲ್ಲಾ ನ್ಯಾಯಾಧೀಶರಾದಂತ ಮಲ್ಲಿಕಾರ್ಜುನ ಗೌಡರು ಒಂದು ಅಚಾತುರ್ಯ ಮಾಡಿ ನಮ್ಮ ದೇಶದ ಎಲ್ಲ ಜನರಿಗೆ ಒಂದು ನೋವಾಗುವಂತ ಒಂದು ಕೆಲಸ ಮಾಡಿದ್ದಾರೆ ಅದು ನಮ್ಮ ಬಾರ್ ಅಸೋಸಿಯೇಷನ್ ಖಂಡಿಸ್ತಾ ಇದೆ ಬಿಜಾಪುರ ಬಾರ್ ಅಸೋಸಿಯೇಷನ್ ಯಾಕಂತಂದ್ರೆ ನಾವೇ ನ್ಯಾಯಾಂಗ ಇಲಾಖೆಯಲ್ಲಿ ಒಂದು ದೇಶಕ್ಕೆ ಮಾದರಿಯಾಗುವಂತದ್ದು ಒಂದು ಯಾರಿಗೆ ಕೋಮುವಾದಾಗಲಿ ಜಾತಿವಾದಾಗಲಿ ಬೆಳಿಬಾರದು ಅನ್ನುವಂತದ್ದು ಒಂದು ವ್ಯವಸ್ಥೆಯನ್ನು ತರುವಂತಲ್ಲಿ ನಾವು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಇವರೇ ಕೂತು ಆ ಥರ ಮಾಡಿದಾಗ ಬೇರೆ ಜನರು ಯಾವ ಥರ ತಿಳ್ಕೋಬಾರ್ದು ಇದೊಂದು ಕೆಟ್ಟ ಸಂದೇಶವನ್ನು ಸಾರುವಂಥ ಒಂದು ಮನಸ್ಥಿತಿ ಅವ್ರದ್ದಿದೆ ಅದಕ್ಕಾಗಿ ಅದೇನು ಘಟನೆ ಆಗಿದೆ ಒಂದು ಮಹಾತ್ಮ ಗಾಂಧೀಜಿಯವ್ರ ಫೋಟೋ ಅಷ್ಟೇ ಇಟ್ಟು ಅಂಬೇಡ್ಕರ್ ಅವ್ರ ಫೋಟೋ ತೆಗೆಸಿದ್ದೇನದಲ್ಲ ಅದು ಸರಿಯಾದ ಕ್ರಮ ಅಲ್ಲ ಯಾಕಂದ್ರೆ ಇಬ್ಬರು ಫೋಟೋ ಇಟ್ಟು ಪೂಜೆ ಮಾಡಿ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಬಂದಿರುವಂಥದ್ದು ಒಂದು ಭಾರತ ಸಂವಿಧಾನದಲ್ಲಿ ಇದೇ ಬಾರಿ ಅವರು ತೆಗೆದಿದ್ದು ಸರಿಯಾದ ಒಂದು ಕ್ರಮ ಅಲ್ಲ ಯಾಕಂದ್ರೆ ಕಂಟಿನ್ಯೂಸ್ ನಾವು ಏನು ಮಾಡ್ತಾ ಇದ್ದೀವಿ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಂತ ಒಬ್ಬ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾನವತಾವಾದಿ ಆಮೇಲೆ ಎಲ್ಲ ದೇಶ ಜಗತ್ತು ಅನ್ನೋದಂತ ಸೀಮೆ ಇಲ್ಲ ಅವರಿಗೆ ಅಂತಹದ್ದು ಒಂದು ಮಾದರಿ ಅಂತ ವ್ಯಕ್ತಿಗೆ ಅವಮಾನ ಮಾಡಿದ್ದು ಖಂಡನೀಯವಾದಂಥದ್ದು ಅದಕ್ಕೆ ಇವತ್ತು ನಾವು ಡಿ ಸಿ ಅವರ ಮುಖಾಂತರ ನಮ್ಮ ಬಿಜಾಪುರ ಬಾರ್ ಅಸೋಸಿಯೇಷನ್ ವತಿಯಿಂದ ನಾವು ಇಲ್ಲಿ ಡಿ ಸಿ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಅದನ್ನು ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ರಾಜ್ಯಪಾಲರಿಗೆ ಅದನ್ನು ತಲುಪಿಸಿ ಅವರಿಗೆ ಮಲ್ಲಿಕಾರ್ಜುನ ಗೌಡ ಅದರ ಅವ್ರನ್ನ ಸೂಕ್ತವಾದ ಕಾನೂನು ಕ್ರಮ ತಗೊಂಡು ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕು ಅವ್ರಿಗೆ ಈ ಥರ ಘಟನೆಗಳು ನ್ಯಾಯಾಂಗ ಇಲಾಖೆಯಲ್ಲಿ ಆಗಬಾರ್ದು ಅನ್ನುವಂಥದ್ದನ್ನು ಮುನ್ನೆಚ್ಚರಿಕಾ ಕ್ರಮವನ್ನು ತಗೋಬೇಕಂತ ತಿಳ್ಕೊಂಡು ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ರೈತರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡುವುದನ್ನು ಬಿಟ್ಟು ಈ ಬಾರಿ ಬಜೆಟ್ನಲ್ಲಿ ನಿಜವಾದ ರೈತರಿಗೆ ಪರಿಹಾರ ಮಂಡನೆ ಮಾಡಬೇಕೆಂದು ಕುರುಬೂರು ಶಾಂತಕುಮಾರ್ ಆಗ್ರಹ ಅಕ್ರಮ ಗಾಂಜಾ ಸಾಗಿಸುವ ವೇಳೆ 3 ಕೆಜಿ ಒಣಗಿದ ಗಾಂಜಾ ವಶಕ್ಕೆ ಪಡೆದ ಅಬಕಾರಿ ಪೊಲೀಸರು ತಿಕೋಟಾ ಪಟ್ಟಣದ ಕೆರೆಗೆ ನೀರು ಹರಿಸಲು ಆಗ್ರಹಿಸಿ ಸಾರ್ವಜನಿಕರಿಂದ ಧರಣಿ ರಾಯಚೂರು ಜಿಲ್ಲೆ ನ್ಯಾಯಾಧೀಶನ ನಡೆ ಖಂಡಿಸಿ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಪ್ರತಿಭಟನೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್ ಉತ್ತಮ ಹೇಳಿಕೆಗಾಗಿ